ದೊಡ್ಡ ಮನುಷ್ಯ ಬಕೆಟಲ್ಲಿ ನೀರು ತುಂಬಿಕೊಂಡು ಎಂಥದ್ದು ಪಾಟ್ಲಕ್ಕೆ ಮೀನು ಹಿಡಿತೀನಿ. ಎಂಥ ಮೀನು ಭುವನ? ಪಾಟ್ಲ ಮೀನು ಹಿಡಿತೀನಿ ಅಂತ ಬಂದಿದ್ದೇನೆ. ನೀರಿಲ್ಲದ ಗದ್ದೆ ನಾನು ಇವನ್ನ ನಂಬಿಕೊಂಡ್ಬಿಟ್ಟು ಬಂದಿದ್ದೀನಿ. ಓ ಇಲ್ಲಿ ನೋಡಿ, ಇದೆಂಥದ್ದು ಇದೆ, ಎಂಥದ್ದು ಭುವನ? ಅದು ಥೂ, ಅದು ಉಲಕಣ ಭುವನ. ನಂಗೆ ಹೆಂಗ ಗೊತ್ತು? ಹೋ, ನಮ್ಮ ತೇಜ ನನ್ನ ಮಲಗ ಎದೇಳಕ್ಕಿಂತ ಮುಂಚೆನೆ ಬಂದ್ಬಿಟ್ಟಿದ್ದೆ ಬೆಲೆ ಬೆಲೆಗೇನೆ. ಅನ್ನ ಇಲ್ಲವಾ? ಅನ್ನ ಇಲ್ಲಿ ಮನೆ ಕೂಲು ಬಂದಿದ ತಕ್ಷಣ ಏಡಿ ಕಲಡಿ ಎಲ್ಲ ಇಟ್ಕೊಡ್ತೀನಿ ಅಂತ ಹೇಳಿದ್ದಾನೆ. ಮೀನು ಅಂತ ಹೇಳಮ್ಮ, ಎಂಥದ ಹುಳ ಇಟ್ಕೊಟ್ಟಿದ್ದ ನಮಗೆ ಸಂಜೆ ಗೊದ್ದನ್ನೇ ಎಂತದ. ನೋಡಿ, ನನ್ನ ಮಗಳು ಈಗ ಅಂಗನವಾಡಿಗೆ ಹೊರಡ್ತಾ ಇದ್ದೆ. ಅವಳು ಕಲರಿಗೆ ಬಂದರೆ ಯಾವಾಗಲೂ 10 ಗಂಟೆ ಆಗ್ತಿದ್ದಂಗೆ ಅಂಗನವಾಡಿಗೆ ಹೋಗಬೇಕು ಅಂತ ಅಳ್ತಾ ಇರುತ್ತೆ. ಇವಾಗ ಪಪ್ಪ ಹೇಗಿದ್ರು ತೋಟಕ್ಕೆ ಹೊರಟ್ರಲ್ಲ, ಹಾಗಾಗಿ ತಾತೆ ಅಜ್ಜಿನ ಜೊತೆ ಹೋಗಿ ಅಲ್ಲಿ ಬಿಡಿಸ್ಕೊಂತೀನಿ ಅಂತ ಹೊರಡ್ತಾ ಇದೆ. ಇನ್ನೇ ಕೂತ್ಕೊಳ್ಳಲ್ಲ, ತಡಿ ತಡಿ, ಜೀಫ್ ರೆಡಿ ಆಗಲಿ. ಹಾಂ, ಆ ಕಡೆಯಿಂದ ಹತ್ತದ್ದು ದಡ್ಡಿ ಪರ್ಸ್ ಜೋಪಾನ. ಯಾರು ನೀರು ಕುಡಿದ್ರೆ ನೀನು ಅದು ಕಚ್ಚಿ ಕುಡಿಬಾರ್ದು. ನೀನು ಮತ್ತೆ ಬಾಯಿಗೆ ಹಾಕ್ಕೊಡ್ದು ಅದನ್ನ. ಮಗಳಿಗೆ ರಜೆ ಇದ್ದಿದ್ದು ನೋಡೇ ಬರ್ತೀನಿ. ಅವಳಿಗೆ ಸಾಟರ್ಡೆ ಸಂಡೆ ರಜೆ ಇರುತ್ತೆ, ಅದ್ರ ಮೇಲೆ ಒಂದಿನ ಎಕ್ಸ್ಟ್ರಾ ರಜೆ ಹಾಕಿ ಊರಿಗೆ ಬರುವಾಗ ಬರ್ತೀನಿ. ನನ್ನ ಮಗಳು ಆ್ಯಕ್ಚುಲಿ ಬೆಳಗ್ಗೆ 10 ಗಂಟೆಲಿ ಅಂಗನವಾಡಿಗೆ ಹೋಗಿದ್ದು, ನಮ್ಮ ಪಪ್ಪನ ಜೊತೆ ಹೋಗಿದ್ದು. ಇವಾಗ ಟೈಮು 2 ಗಂಟೆ, ಇನ್ನೂ ಮನೆಗೆ ಬಂದಿಲ್ಲ. ಅಂದರೆ ಅಲ್ಲಿ ಅಂಗನವಾಡಿಗೆ ಹೋಗಿದ್ದಾಗ ಆಟ ಮಾಡಿ ಹೋಯಿತು. ಅಂಗನವಾಡಿಗೆ ಹಂಗೆ ನಮ್ಮ ಮಾವನ ಮಕ್ಕಳು ಇಲ್ಲೇ ಊರಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಹೋಗಿರ್ತಾರಲ್ಲ, ಅವ ಹೋದಾಗ ಹಂಗೆ ನಮ್ಮ ಮಾವನ ಮಗ ಕರ್ಕೊಬಂದುಂಟು. ಸೀದಾ ನಮ್ಮನೆ ಮುಂದೆನೇ ಹೋಗ್ಬೇಕು ಅವ್ರ ಮನೆಗೆ. ಆದ್ರೂ ನಮ್ಮನೆಗೆ ತಿರುಗಿ ನೋಡ್ದಂಗೆ ಹಂಗೆ ಹೋಗಿ ಅವ್ರ ಮನೇಲಿ ಹೋಗಿ ಕೂತಿದ್ದಾಳಂತೆ. ಅಲ್ಲಲ್ಲೇ ಮಾತಾಡ್ತಾ ಇದ್ದಾಳೆ ಕಿಟಕಿಯಲ್ಲಿ. ಇನ್ನು ಮನೆಗೆ ಬರೋ ಯೋಚನೆನೇ ಇಲ್ಲ, ನೋಡೋಣ 8 ಗಂಟೆಗೆ ಬರುತ್ತೆ ಅಂತ. ಪಾಪ, ಅದು ಬೆಂಗಳೂರಲ್ಲಿ ಒಂದೂ ಫ್ರೆಂಡ್ಸ್ ಇಲ್ಲ ಅಕ್ಕ ಮನೆ ಪಕ್ಕ. ನಾನು ಕೆಳಗಡೆಗೆ ಬಿಡಲ್ಲ, ಯಾಕಂದ್ರೆ ನಾವು ಮೇಲಿರ್ತೀವಿ ಕೆಳಗಡೆ ಇರ್ತೀವಿ, ಬೆಂಗಳೂರು ಹೊಸ ಜಾಗ, ನಮಗೆ ಏನು ಎತ್ತ ಅಂತ ಗೊತ್ತಿಲ್ಲ. ಹಂಗಾಗಿ ಬಿಡಲ್ಲ. ಇಲ್ಲಿ ಬರ್ತಿದ್ದಂಗೆ ಭುವನ್ ಮನೆಗೆ ಹೋಗಿ ಭುವನ್ನು ಮತ್ತು ನಮ್ಮ ತೇಜು ತೆಂಗಿನ ಭುವನ್ ತೆಂಗಿನ ಕರ್ಕೊಬಂದು ನೆನ್ನೆ ಆಟ ಆಡಿದ್ದಾಯ್ತು. ಈಗ ಅಲ್ಲಿ ನಮ್ಮ ಮಾವನ ಮಕ್ಕಳಿದ್ದಾರೆ 3, ಅವ್ರ ಮನೆಗೆ ಹೋಗಿ ಆಟ ಆಡ್ತಾ ಕೂತುಂಟು. ಸಂಜೆ ಆಗ್ಬೋದು, 8 ಗಂಟೆ ಆಗುತ್ತೆ ಏನೋ ಗೊತ್ತಿಲ್ಲ. ಎಲ್ಲಿದ್ದೀಡಿ ಅವಳು? ಬೆಳಗ್ಗೆ ಕರ್ಕೋಗಿದ್ದು ನೀವು? ಹಾಂ, ಇನ್ನೂ ಬಂದೇ ಇಲ್ಲ ಅವಳು. ಹ್ಞೂ, ಮನೆಯನ್ನು ಕರ್ಕೊಂಡೋಗಿ ಈಗ ಮನೆ ಹತ್ರ ಇದೆ. ಹ್ಞೂ, ನೋಡಿ ಇವಾಗ ಮಧ್ಯಾಹ್ನ 2:30-3 ಗಂಟೆ ಆಗಿದೆ. ಇವಾಗ ಮಗಳು ಅದು ನಾನು ಬಾ ಮೆಹಂದಿ ಹಾಕ್ಕೊಡ್ತೀನಿ ಅಂತ ಕರ್ದಿದ್ದಕ್ಕೇ ಖುಷಿ ಖುಷಿಯಾಗಿ ಬರ್ತಾ ಇದ್ದಾಳೆ. ಈಗ ಬರ್ತಿದ್ದಾರೆ ಅಂಗನವಾಡಿಗೆ ಹೋಗಿ ನಮ್ಮ ಮನೆಯವ್ರು. ನೋಡಿಲ್ಲ ಅಂದರೆ ಇನ್ನೂ ಸಂಜೆ ಆಗ್ತಾ ಇತ್ತು ಬರೋದು. ಇವತ್ತು ಮಗಳು ಬ್ಯಾಗ್ ಇಲ್ಲ, ಹೋಗಿ ತಗೋಬಾ. ಅಲ್ಲ ಮಗಳು, ಬೆಳಗ್ಗೆ ಅಂಗನವಾಡಿಗೆ ಹೋಗಿ ಈಗ ಬರ್ತಾರ? ಹೆಣ್ ಮಗಳು ಬೆಳಗ್ಗೆ ಹೋಗಿ ಈಗ ಬರ್ತಾರ ಅಂಗನವಾಡಿಗೆ? ಅದಕ್ಕೆ ಹೇಳ್ದಲೆ ಕೇಳ್ದಲೆ ಹೋಗುದು. ಅಮ್ಮ ಹೆಂಗ ಇಲ್ಲ, ಅವ್ರ ಮನೇಲಿ ಊಟ ಮಾಡ್ದೆ. ಅವ್ರ ಮನೆಗೆ ಯಾವ ಕಡೆಯಿಂದ ಹೋದೆ ನೀನು? ಎಲ್ಲಿಂದ? ನಮ್ಮನೆ ಮುಂದೆ ಅಲ್ವಾ ನೀನು? ನಮ್ಮನೆ ಮುಂದೆ ಅಲ್ವಾ ಹೋಗ್ಬೇಕಾಗಿರೋದು? ಮತ್ತೆ ಇದೇ ನಮ್ಮ ಮನೆಯಲ್ಲಿ ನಿಲ್ಸಿ ಅಂತ ಹೇಳದಲ್ವಾ? ನೀನು ಹೇಳ್ಬಿಟ್ಟೆ, ಅವರೇ ನಿಲ್ಸಿದ್ರು ಕರ್ಕೋಗಿ, ನನ್ನ ಕರ್ಕೋಗಿ ಅಂದಿರ್ತಿ ಅಲ್ವಾ? ನಾನು ಬಂದಿರ್ತೀನಿ ನಿಮ್ಮ ಮನೆ. ಮುಚ್ಚಿ ಬಾಯಿ. ಮಾನ ಮರ್ಯಾದೆ ಛಲ ಕುಲ ಏನು ಇಲ್ಲ ನಿನಗೆ ಅಲ್ವಾ? ಓಹೋ, ಮತ್ತೆ ಇವಾಗ ಏನಕ್ಕೆ ಬಂದೆ ನೀನು? ಅಲ್ಲೇ ಇರಬೇಕಾಗಿತ್ತು. ಸುಮ್ಮನೆ ಕರೆದೆ. ನಡಿ ಒಳಗೆ. ಮೆಹಂದಿ ಬೇಡವಾ? ಬೇಡ ಬಾ, ಮೊಟ್ಟೆ ತಿನ್ನುವಂತೆ ಬಂಗಾರಿ ನಾಟಿ ಕುಡಿ ಮೊಟ್ಟೆ ಬೇಯಿಸಿದ್ದೀನಿ. ಬಾ ಕುಸೆ, ಮೆಹಂದಿ ಹಾಕ್ಕೊಡ್ತೀನಿ ಬಾ. ಯಾವ ಚಿತ್ರ ಬೇಕು ನೋಡು ಬಾ ಬೇಗ. ಹಾಂ, ನಾಳೆ ಫಂಕ್ಷನ್ ಇದೆ, ಮೆಹಂದಿ ಹಾಕ್ಕೊಡ್ತೀನಿ ಬಾ ಅಂತ ಕರೆಯೋತಿ ಓಡ್ ಬಂದು ನಮ್ಮ ಅಮ್ಮನ ಹತ್ರ ಮೆಹಂದಿ ಹಾಕಿಸ್ಕೊಬಿಟ್ಟು ಬರ್ತೀನಿ ಅಂತ. ಇಲ್ಲಾಂದ್ರೆ ಮನೆಗೆ ಬರ್ತಿರ್ಲಿಲ್ಲ. ನಡಿ ಒಳಗೆ. ಆಯ್ತು ಬಾ ಒಳಗೆ, ಮೆಹಂದಿ ಇದೆ. ಹಾ, ನಡಿ ಒಳಗೆ. ಹ್ಮ್, ತೆಗಿ ಮದರಂಗಿ. ಅಲ್ಲಿ ಏನ್ ಆಟ ಆಡ್ತಿದ್ರಿ ಮಗ್ಳು? ಕುಂಟು ಮಗ್ಳು ಹೆಂಗ್ ಕುಂತೆ ನೋಡೋಣ. ಒಬ್ಬ 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 ಹೆಂಗ್ ಕುಂತೈತೆ ಮತ್ತೆ? ನನ್ನ ಮಗ್ಳಿಗೆ ಪಾಪ ಕುಂಟಕ್ಕೆ ಬರಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಮಗ್ಳಿಗೆ ಕುಂಟಕ್ಕೆ ಬರಲ್ಲ, ಓಡಕ್ ಬರಲ್ಲ. ಎಲ್ಲಿ ಬಿದ್ದು ಬಿಡ್ತೀನೋ ಅಂತ ಹುಷಾರಾಗಿ ಓಡಾಡುತ್ತೆ. ಕುಂಟದ್ದು ಈಗ ನೋಡಿ ಕಲಿತಿದೆ. ನಮ್ಮ ಚಿಕ್ಕವ ಕಲಿತೆ 2 ವರ್ಷ ಆಯ್ತು, ಅವಳಿಗೆ ಈಗ 4 ವರ್ಷ, ಕಲಿತೆ 2 ವರ್ಷ ಆಯಿತು. ನನ್ನ ಮಗಳಿಗೆ 6.5 ವರ್ಷ, ಇನ್ನೂ ಕಲಿತಾ ಇದೆ. ನನ್ನ ಮಗಳು ಎಷ್ಟು ಬೆವ್ತಿ ಸುಸ್ತಾಗಿ ಬಂದಿತ್ತು ಬಿಸಿಲಲ್ಲಿ ಆಡ್ಕೊಂಡು, ಬಿಸಿಲಲ್ಲಿ ಆಟ ಆಡ್ಕೊಂಡು ಮಜ್ಜೆ ಮಾಡ್ಕೊ ಬಂದೆ ಮಗಳು. ಶೂರ್ ಬಿಟ್ಟಿಲ್ಲ, ಹೋಗು ಮತ್ತೆ ಅವ್ರ ಜೊತೆ ಸ್ಕೂಲ್ಗೆ. ನಾನು ಲಾಸ್ಟ್ ಟೈಮ್ ಇಲ್ಲೇ ಸೇರ್ಸಕ್ಕಿದ್ದಿದ್ದು, ನೀನೆ ಬೆಂಗಳೂರಿಗೆ ಬರ್ತೀನಿ ಬೆಂಗಳೂರಿಗೆ ಬರ್ತೀನಿ ಅಂತ ಹೇಳಿದೆ.
ಅಷ್ಟು ಚಂದ ಬಿಟ್ಟಿದ್ದೀನಿ ನೋಡಿ. ಹೇಳು ಅದು ಯಾವ್ಯಾವ ಹೆಸರು? ಮನಾನಿ, ಕಲ್ಪನಾ. ನೋಡಿ ನಮ್ ಭುವನ್ ಇವತ್ತು ಶನಿವಾರ ಸ್ಕೂಲ್ ಮುಗಿಸ್ಕೊಂಡ್ ಬಂದಾಯ್ತು. ಈಗ ನಾವು ಈ ಗೊದಲ್ ಮೀನು ಹಿಡಿಯಕ್ ಹೋಗ್ಬೋದು. ಗೊದಲ್ ಮೀನು ಅಲ್ಲ, ಪಾಟ್ಲಾಕ್ ಮೀನು. ಪಾಟ್ಲಾಕ್ ಮೀನು ಹಿಡಿಯೋಣ, ಈಗ ಹೋಗೋಣ. ನೋಡಿ ಇದು ನನ್ನ ಬೈಕು, 10 ವರ್ಷದ ಹಳೆ ಬೈಕ್ ಇದು. 10 ವರ್ಷದಿಂದ ನಾನು ಸೆಕೆಂಡ್ ಪಿ ಯುನಲ್ಲಿದ್ದಾಗ, ನೋಡಿ ಸೆಕೆಂಡ್ ಪಿ ಯುನಲ್ಲಿದ್ದಾಗ ತಗೊಂಡಿದ್ದ ಬೈಕು. ಇದು ತುಂಬ ಚೆನ್ನಾಗಿತ್ತು. ಇಲ್ಲೆಲ್ಲ ನಮ್ಮ ನಾಯಿ ಸ್ಕ್ರ್ಯಾಚ್ ಮಾಡಾಕಿದೆ ನೋಡಿ. ಆದರೆ ಇನ್ನೂ ಸ್ಕ್ರ್ಯಾಚ್ ಮಾಡಾಕಿತ್ತು. ಹಿಳಿ ಹಿಡಿಯಕ್ಕೆ ಹೋಗಿ ನಮ್ಮ ಕರಿಯ ಇದೆಲ್ಲ ಕಿತ್ತಾಗಿತ್ತು. ನಮ್ಮ ಪಪ್ಪ ಈಗಷ್ಟೇ 3 ತಿಂಗಳಿಂದ ಇದೆಲ್ಲ ಹೊಸ್ತಾಗ ಹಾಕ್ಸಿದ್ರು. ಇದು ಇದು ಮತ್ತು ಇದೆಲ್ಲನು ನೋಡಿ, ಇದೆಲ್ಲ ಹೊಸ್ತಾಗ ಹಾಕ್ಸಿರೋದು ಈಗ. ಆದರೂ ಈಗ 1 ತಿಂಗಳಿಗೆ ಮುರಿದೋಗ್ಬಿಟ್ಟಿದೆ. ಮತ್ತೆ ಇದನ್ನು ಈ ಸರಿ ಈಗ ನೆನ್ನೆ ಅಷ್ಟೇ, ಈಗೊಂದು 4 ದಿನದಿಂದ ಮತ್ತೆ ಇಲ್ಲಿ ಹಿಡಿಯಕ್ಕೆ ಹೋಗಿ ಸೀಟ್ ಎಲ್ಲ ಕಿತ್ತಾಕಿ, ಇದ್ರೊಳಗಿರುತ್ತಲ್ಲ ಅದೆಲ್ಲನೇ ಕಿತ್ತಾಕಿತ್ತು. ಈಗ ಪಪ್ಪ ನಾನು ಬರೋದ್ರೊಳಗೆ ಪಪ್ಪ ಮತ್ತೆ ರೆಡಿ ಮಾಡಿಸಿಟ್ಟಿದ್ದಾರೆ. ಬೇಜಾರು ಮಾಡ್ಕೊಂತೀನಿ ಮತ್ತೆ ಅಂತ ಹೇಳಿ ಬಂದಾಗ ನೋಡಿದಾಗ ಚೆನ್ನಾಗಿರಬೇಕು, ಖುಷಿ ಖುಷಿಯಾಗಿ ಅನಿಸ್ಬೇಕು ಅಂತ ಹೇಳಿ ಮತ್ತೆ ಎಲ್ಲ ರೆಡಿ ಮಾಡಿಸಿಟ್ಟಿದ್ದಾರೆ. ಏಯ್ ಯಾಕೆ ಎಲ್ಲ ನಿನ್ನ ಸೀಟ್ ಇಲ್ಲಿ ಹಿಡಿತೀನಿ ಇಲ್ಲಿ ಹಿಡಿತೀನಿ ಅಂತ ನಿಂಗೆ ನಿಂಗೆ ನನ್ನ ಬೈಕೇ ಬೇಕಾ ನಿನಗೆ? ವಯಸ್ಸಾಗಿದೆ ಗೊತ್ತಾಗಲ್ವಾ ಮತ್ತೆ ಅದಕ್ಕೆ? ಬನ್ನಿ ಭುವನ್, ಈಗ ಎಲ್ಲಿಗೆ ಹೋಗ್ತಾ ಇದೀವಿ ಭುವನ್? ನಾವು ಇಟ್ಕೊಡ್ದಲ್ಲ ಇರು ಭುವನ್, ನೀನು ಮಾಡ್ತೀನಿ ನಿನಗೆ ಹಬ್ಬ ನೋಡಿ. ಸಿಕ್ಕಿಲ್ಲ ಅಂದ್ರೆ ಅದು ಓಡೋಗ್ತಲ್ಲ. ನೀನ್ ಹೆಂಗ್ ಹಿಡಿತೀಯ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಇಟ್ಕೊಡ್ಬೇಕು ನಂಗೆ ಇವತ್ತಷ್ಟೇ. ಇದೆಂತದ ಯಾಕೆ ಹಿಡ್ದು ಹಿಡ್ದ್ಬಿಟ್ಟು ಇದಕ್ಕೆ ಹಾಕಕ್ಕ? ಹಿಡ್ಕ ಹಿಡ್ಕ ಕೊಡಿ, ಹಿಡ್ಕೊಂಡಿರ್ತೀನಿ ನಾವು ಅಲ್ಲಿ ಹಿಡ್ಕ ಬರ್ತೀನಿ ನೋಡ್ರಿ. ಹಾ ಓ ಅದ್ರಲ್ಲಿ ಕೆರೆದ್ಬಿಟ್ಟು ಹಿಡಿಯದ ಭುವನ್, ನನ್ ಮಗ್ಳಿಗೆ ಎಲ್ಲ ಪ್ರಾಕ್ಟೀಸ್ ಕೊಟ್ಬಿಟ್ಟಿದ್ಯ ನೀನು. ಪ್ಯಾಂಟ್ ಮೇಲೆ ಹೇಳ್ಕವ, ಎಲ್ಲ ಬಾಯಿಲಿ ಮೇಲೆ ಮಾಡ್ತೀನಿ ಪ್ಯಾಂಟು. ಹಾ ಹಂಗೆ ಹೇಳ್ಕೋಬೇಕು, ಗಲೀಜ್ ಆಗ್ತದಲ್ವಾ? ಹಾ ಹಂಗೆ 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 ಜಾನ ಫೋಲ್ಡ್ ಮಾಡಬೇಕು. ಓ ನೀನು ಹಿಡಿಯೋಲ್ಲ ಸರಿ, ಇಲ್ಲ ಅಂದ್ರೆ ನಂಗೆ ಕಲಡಿನಾದ್ರೆ ಹಿಡ್ಕೊಡಿ ಎಡಿನ. ಎಂತದ ಒಂದು ಹೆಂಗ್ ಹಿಡಿತೀಯ ನೋಡ್ತೀನಿ, ನಿನಗೋಸ್ಕರ ಬಕೆಟ್ ತಗ ಬರ್ತಾ ಇದ್ದೀನಿ ನಾನು. ಇನ್ನು ನಮ್ಮ ದೊಡ್ಡ ಮನುಷ್ಯ ಮೀನ್ ಇಟ್ಕೊಡ್ತೀನಿ, ನಾನು ಈ ಫೋನಲ್ಲಿ ಹೇಳಿದ್ದ. ಬನ್ನಿ ನಾನು ಮೀನ್ ಹಿಡಿತಾ ಇದೀವಿ ಅಂತ ಮೊನ್ನೆ ಫೋನ್ ಮಾಡಿದ್ದಾಗ ನಾನು ಬಂದಾಗ ಇಟ್ಕೊಡು ಅಂದೆ, ಬನ್ನಿ ಇಟ್ಕೊಡ್ತೀನಿ ಅಂತ ಹೇಳ್ದ. ಅವನಾಗಿ ದೊಡ್ಡ ಮನುಷ್ಯ ಹೋಗ್ತೀನಿ ಬಕೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಕೊಡ್ದಲ್ಲ ಇರು ಭುವನ್, ಇವಾಗ ನಿನಗೆ ಇರೋದು ದಡ್ಡ ತೆಗೀದ ಹಿಂಗೆ ತೆಗೀದಲ್ಲನವ, ಯಾಕೆ ಮರ್ತ್ಕೊಂಡಿದ್ರ ಮೆಲ್ಲಿಕೆ? ಎಲ್ಲಾದರೂ ನೀವು ನೋಡಿದಿರ ನೀರಿಲ್ಲದ ಜಾಗದಲ್ಲಿ ಮೀನು ಹಿಡಿಯದ ನಮ್ಮ ಭುವನ್ ನೋಡಿ ಹೆಂಗೆ ನೀರಿಲ್ಲದ ಜಾಗದಲ್ಲಿ ಭುವನ್. ಓ ಇಲ್ಲ ನೋಡಿ, ಇದೆಂಥದ್ದು ಇದೆಂಥದ್ದು ಭುವನ್, ಅದು ಥೂ ಅದು ಹುಳಕಣ ಭುವನ್. ನಂಗೆ ಹೆಂಗ ಗೊತ್ತು, ಏ ಬೇಡ ಭುವನ್ ಅದು ಅಲ್ಲೆಲ್ಲ ಇಳಿಬಾರ್ದು. ಹ್ಞೂ ಹಂಗೆಲ್ಲ ಇಳಿಬಾರ್ದು, ಹಾವಿರ್ತದ ವಾ. ನಾನು ನಿಜವಾಗ್ಲೂ ಇನ್ನ ನಮ್ಕೊ ಬಂದಿದ್ದೀನಿ ದೊಡ್ಡ ಮನುಷ್ಯನ. ಭುವನ್ ಒಂದು ಏಡೇನಾದ್ರು ಇಟ್ಕೊಡ. ದೊಡ್ಡ ಮನುಷ್ಯ ಬಕೆಟಲ್ಲಿ ನೀರು ತುಂಬಿಕೊಂಡು ಎಂತದ ಪಾಟ್ಲಾಕ್ ಮೀನು ಹಿಡಿತೀನಿ, ಎಂತ ಮೀನು ಭುವನ? ಪಾಟ್ಲಾ ಮೀನು ಹಿಡಿತೀನಿ ಅಂತ ಬಂದಿದ್ದೇನೆ ನೀರಿಲ್ಲದ ಗದ್ದೆಲಿ. ನಾನು ಇವನ್ನ ನಂಬ್ಕೊಂಡ್ಬಿಟ್ಟು ಬಂದಿದ್ದೀನಿ ದೊಡ್ಡ ಮನುಷ್ಯನ. ಆರಿಸ್ಬಾರ್ದು ಆರಿಸ್ಬಾರ್ದು, ಮಧ್ಯಾಹ್ನ ಟೈಮ್ ಬಂದರೆ ಏನೋ ಒಂಥರ ಬಿಕೋ ಅನಿಸುತ್ತೆ, ಬೇಜಾರಾಗುತ್ತೆ. ಸಂಜೆ ಟೈಮ್ ಬಂದರೆ ಒಂಥರ ಖುಷಿ ಇದೆ, ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮನೆಮನೆಗೆ. ಏನವ ನೋಡಿ ಇವಾಗ ಸಂಜೆ ಟೈಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ. ಈಗ ಮಳೆ ಟೈಮಲ್ಲಿ ಹೆಂಗೆ ಅಂದರೆ ಎಲ್ಲ ಗೋಳ ನವಿಲದು. ಆ್ಯಕ್ಚುಲಿ ಅಲ್ಲಿ ನವಿಲು ಹೋಗ್ತಾ ಇದೆ ಕಾಣಿಸಲ್ಲ, ಚಿಕ್ಕದಾಗ ಒಂಥರ ಕೋಳಿ ಇದ್ದಂಗಿದೆ. ನವಿಲು ಇತ್ತ ಕಡೆ ಹಾವಿರಲ್ಲ ಅಲ್ವಾ, ಇದೇನು ಹಿಡಿಯಂಗೆ ಕಾಣಿಸ್ತಾ ಇಲ್ಲ ಇವಾಗ. ನಾಳೆ ನಮ್ಮದು ಫಂಕ್ಷನ್ ಇದೆ ಒಂದು, ನಮ್ಮ ಅಮ್ಮಂದು ಅಣ್ಣನ ಮಗಳದು, ಅಲ್ಲಿಗೆ ಹೊರಡಬೇಕು. ಹಾಗೆ ಎಲ್ಲ ಆಟ ಆಡಿಕೊಂಡು ನಮ್ಮ ಪ್ರಕೃತಿಯ ಸೌಂದರ್ಯದಲ್ಲಿ ಒಂದು 4-5 ಫೋಟೋ ತೆಕ್ಕೊಂಡು ಅತ್ತ ಫೋಟೋ ತಾನೆ ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲಿ ಹಿಡಿಯೋದು ಬೇಡ, ಇನ್ನು ಕೆರೆ ಸಿಗುತ್ತೆ ನೋಡಿ. ಇನ್ನೊಂದ್ಸರಿ ಹಿಡ್ದು ಇಟ್ಟಿರೋ ನಾನು ಬರೋವರೆಗೂ ಬಕೆಟಿಗೆ ಹಾಕಿ, ಆಮೇಲೆ ನಾನು ನೋಡ್ತೀನಿ ಓಕೆನಾ? ನೋಡಿದ್ರಿ ಈಗ ಜೀಫ ಬಂದ್ರು ಬಂದ್ರು ಜೀಫಲ್ಲಿ ಒಂದು ರೌಂಡ್ ಹೋಗೋಣ. ಹಂಗಂತಾರೆ ಭುವನ ಹೋಗಿ ನಿನ್ನ ಏನಂತೆ ಜೀಪ್ ಹೊರಗಡೆನೆ ನಿಲ್ಸಿರಿ ಡೇಡಿ. ಸದ್ಯಕ್ಕೆ ಇವತ್ತಿಗೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ, ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.